ಮೈತ್ರಿ ಸರ್ಕಾರದ ಬಜೆಟ್ಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರು ಏನ್ ಹೇಳಿದ್ದಾರೆ ನೋಡವನೇ. ಇದು ಬಡವರ ಪರವಾಗಿನ ಏನು ಕುಮಾರಸ್ವಾಮಿಯವರು ಹೇಳ್ತಾ ಇದ್ರು, ನಾನು ರೈತರ ಪರ ಬಡವರ ಪರ, ಏನು ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಮಾಡೋ ಜಾಸ್ತಿ ಮಾಡೋ ಅಂಥದ್ದು, ಜನಸಾಮಾನ್ಯರು ಉಪಯೋಗ ಮಾಡುವಂತ ವಿದ್ಯುತ್ ಪೆಟ್ರೋಲ್ ಡೀಸೆಲ್ ಇದ್ರ ಮೇಲೆ ಜಾಸ್ತಿ ಮಾಡಿರುವಂಥದ್ದು, ಇದನ್ನ ಬಿಜೆಪಿ ಖಂಡಿಸ್ತದೆ. ಇದರ ವಿರುದ್ಧ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟಗಳನ್ನ ನಾವು ಮಾಡ್ತೀವಿ. ಈ ಬಜೆಟ್ ವಿರುದ್ಧವಾದಂತ ಹೋರಾಟವನ್ನ ನಾವು ಮಾಡ್ತೀರಿ. 1 ರೂಪಾಯಿ 15 ಪೈಸೆಗೂ ಹೆಚ್ಚು ಸಮಗ್ರ ಕರ್ನಾಟಕದ ಚಿಂತನೆ ಮತ್ತು ದೂರದೃಷ್ಟಿ ಇಲ್ಲದೆ ಇರತಕ್ಕಂತ ಬಜೆಟ್ ಇದು. ಇದರೊಳಗಡೆ ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕದ ಪ್ರಸ್ತಾಪವೇ ಇಲ್ಲ. ಒಂದೆರಡು ಮೂರು ಜಿಲ್ಲೆಗಳಿಗೆ ಸ್ಟಾಪ್ ಕೊಟ್ಟು ಅಲ್ಲಿಂದ ನಾಪತ್ತೆ ಆಗಿರ್ತಕ್ಕಂಥ ಕರ್ನಾಟಕದ ಚಿಂತನೆಯೇ ಇಲ್ಲದೆ ಇರತಕ್ಕಂಥ ಒಂದು ಕೆಟ್ಟ ಬಜೆಟ್ ಅನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡಿಸಿದ್ದಾರೆ. ನಾನು ಅವ್ರಿಗೆ ಕೇಳಿಕ್ ಬಯಸ್ತೇನೆ, ನೀವು ಹೇಳಿದ್ರಿ ರೈತರ ಎಲ್ಲ ಬಗೆಯ ಸಾಲ ಮನ್ನಾ, ಎಲ್ಲಿ ಎಲ್ಲ ಬಗೆಯ ಸಾಲ ಮನ್ನಾ, ಎಲ್ಲ ಅಭಿವೃದ್ಧಿ ಸಾಲ ಮನ್ನಾ ಎಲ್ಲಿ ಮಾಡಿದಿರಿ? ಕೇವಲ ಬೆಳೆ ಸಾಲಕ್ಕೆ ಸೀಮಿತವಾಗಿ 2 ಲಕ್ಷ ರೂಪಾಯಿವರೆಗೂ ಮಾತ್ರ ಮನ್ನಾ ಮಾಡುವ ಘೋಷಣೆಯನ್ನು ಮಾಡಿದಿರಿ. ಆದರೆ ಎಲ್ಲ ಬಗೆಯ ಸಾಲ ಅಂತೇಳಿ ಮೋಸ ಮಾಡಿದಿರಿ. ರೈತರು ಸಾಲ ಮಾಡಿರೋದನ್ನೇ ಬೋರ್ವೆಲ್ಗಾಗಿ, ರೈತರು ಸಾಲ ಮಾಡಿರೋದೇ ಅಭಿವೃದ್ಧಿಗಾಗಿ, ಅದೇ ಸುಸ್ತಿಯಾಗಿರೋದು. ಅವನನ್ನ ಋಣಮುಕ್ತ ಮಾಡ್ತೀನಿ ಅಂತ ಹೇಳಿದ್ರೆ ಅಭಿವೃದ್ಧಿ ಸಾಲ ಮನ್ನಾ ಮಾಡಿದ್ರೇನೆ ಋಣಮುಕ್ತ ಹೇಗೆ ಮಾಡೋಕ್ಕಾಗುತ್ತೆ? ನೀವು ಎಲ್ಲಿ ಮಾಡಿದಿರಿ ಮನ್ನಾ? ಸಾಲ ಎಷ್ಟಿದೆ ಅದನ್ನ ಮನ್ನಾ ಮಾಡಿದಿರೋ ಇಲ್ಲೋ ಅದರ ಬಗ್ಗೆ ಇಲ್ಲ. 2 ಲಕ್ಷದವರೆಗೆ ಲಿಮಿಟ್ ಮಾಡಿದಿರಿ ಅಂತ ಹೇಳಿದ್ರಿ. ಒಟ್ಟು ಎಷ್ಟು ರೈತರಿಗೆ ಇದು ಅನುಕೂಲ ಆಗ್ತದೆ? ಟೋಟಲ್ ಇವತ್ತು ಇಡೀ ರಾಜ್ಯದ ರೈತರ ಸಾಲ ಎಷ್ಟಿದೆ 2 ಲಕ್ಷದವರೆಗೆ ಅಂತ ನೀವೇನು ಕ್ಯಾಲ್ಕುಲೇಷನ್ ಮಾಡಿದ್ರಿ? ಎಲ್ಲಾ ರೈತರ ಸಾಲ ಮನ್ನಾ, ಎಲ್ಲಾ ಹಣವನ್ನು ನಾವು ಮನ್ನಾ ಮಾಡ್ತೀವಿ ಅಂತ ಹೇಳೋರು 2 ಲಕ್ಷಕ್ಕೆ ಸೀಮಿತ ಮಾಡಿದ್ರಿ. ಆ 2 ಲಕ್ಷದವರೆಗೆ ಆದ್ರೂ ಎಷ್ಟು ಸಾಲ ಆಗ್ತದೆ ಅದನ್ನು ನೀವು ಲೆಕ್ಕಾಚಾರ ಹೇಳಿಲ್ಲ. ಇದರಿಂದ ಎಷ್ಟು 16 ಲಕ್ಷ ಮಂಗಳೂರಿನ ಕುಡಿಯುವ ನೀರಿಗಾಗಿ ಏನು ತುಂಬೆ ವೆಂಟೆಡ್ ಡ್ಯಾಮ್ನಿಂದ ಮಂಗಳೂರಿಗೆ ಬರುವಂತ ಏನು ಸಾರ್ವಜನಿಕರು ಅಲ್ಲಿ ಸ್ಥಳವನ್ನ ಈಗಾಗಲೇ ಕೊಟ್ಟಿದ್ದಾರೆ, ಅವರಿಗೆ ಪರಿಹಾರ ದೃಷ್ಟಿಯಲ್ಲಿ 120 ಕೋಟಿಯನ್ನ ಪರಿಹಾರ ದೃಷ್ಟಿಯಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದು ವಿಶೇಷವಾಗಿ ಮನವಿ ಮಾಡಲಾಗಿತ್ತು. ಆದರೆ ಮಂಗಳೂರಿಗೆ ಆ ಒಂದು 120 ಕೋಟಿಯನ್ನ ಕೊಡಬೇಕು ಅಂತ ಹೇಳುವಂತ ಮನವಿಯನ್ನ ಯಾವುದೇ ರೀತಿಯಲ್ಲಿ ಅವರು ಗಣನೆಗೆ ತೆಗೆದುಕೊಳ್ಳದೇ ಇರುವಂತದ್ದು, ಆದ್ರೆ ಅದಕ್ಕೆ ಕೂಡ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡಲಿಲ್ಲ ಬಜೆಟ್ನಲ್ಲಿ. ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ, ಅದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಎಲ್ಲ ಜಿಲ್ಲೆಗಳನ್ನು ಕುಮಾರಸ್ವಾಮಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂಥ ಅಡಿಕೆ ಬೆಳೆಗಾರರ ಬಗ್ಗೆ ಅದಕ್ಕೆ ಬೆಂಬಲ ಬೆಲೆ ಮಾತಿಗೆ ತಪ್ಪಿದ ನಾಡಿನ ರೈತ ಸಮುದಾಯಕ್ಕೆ ದ್ರೋಹ ಮಾಡಿದಂಥ ಕುಮಾರಸ್ವಾಮಿಯವರ ಈ ಬಜೆಟ್ ರಾಮನಗರ ಹಾಸನ ಸೀಮಿತವಾಗಿರುವಂತಹ ಅಣ್ಣ ತಮ್ಮಂದಿರ ಬಜೆಟ್ ಅಂತ ನೋಡಿದಾಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಬಹಳ ಮುಖ್ಯವಾಗಿ ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಚ್ಛೆ ಪಡ್ತೇನೆ.